ಒಂದು ಚೌಕವನ್ನು ಏಳು ಸಮಭಾಗ ಮಾಡುವುದು ಹೇಗೆ ಅಂತ ನೋಡೋಣ. ಇದೊಂದು ಚೌಕ, ಇದನ್ನು ಅರ್ಧಕ್ಕೆ ಮಡಿಸಿದ್ದೇನೆ. ಇದು ನನ್ನ ಮೊದಲನೇ ಮಡಿಕೆ, ಇದನ್ನು ಗುರುತು ಹಾಕ್ತೇನೆ. ಇದು ನನ್ನ ಮೊದಲನೇ ಮಡಿಕೆ ಅಂತ ಬಂದು ಅಂತ ಗುರುತು ಹಾಕಿದ್ದೇನೆ. ಈಗ ಈ ಶೃಂಗವನ್ನು ಇದಿಷ್ಟನ್ನು ಮಡಿಸಬೇಕು. ಹೇಗೆ ಮಡಿಸಿದ್ದೇನೆ ಅಂತ ನೋಡಿ. ಈ ಶೃಂಗವನ್ನ ಈ ತಳ ಬಿಂದು ಇದೆಯಲ್ಲ, ಇಲ್ಲಿಗೆ ತಂದು ಮಡಿಸಿದ್ದೇನೆ. ಅವಾಗ ಕಾಂಡದ ಸ್ವಲ್ಪ ಇದು ಎಕ್ಸ್ಟ್ರಾ ಈ ಕಡೆ ಬರುತ್ತೆ. ಇದು ನನ್ನ ಎರಡನೇ ಮಡಿಕೆ, ಅದನ್ನು ಗುರುತು ಹಾಕ್ತೇನೆ. ಇದು ನನ್ನ ಎರಡನೇ ಮಡಿಕೆ, ಎರಡೊಂದು ಗುರುತು ಹಾಕಿದ್ದೇನೆ. ಈಗ ಈ ಮೂಲೆ ಇದೆಯಲ್ವ, ಈ ಮೂಲೆಯನ್ನ ಈ ಗೆರೆಗೆ ತಾಗಿಸ್ಬೇಕು. ಹೀಗೆ ಈ ಮೂಲೆಯ ಗುಂಟ, ಈ ಮೂಲೆಯನ್ನ ಈ ಗೆರೆಗೆ ತಾಗಿಸಿದ್ದೇನೆ, ಈ ಮೂಲೆಯ ಗುಂಟ. ಹೀಗೆ ಇದು ಸಮಾಂತರ ರೇಖೆ ಆಗುತ್ತೆ. ಇದು ನನ್ನ ಮೂರನೆಯ ಮಡಿಕೆ. ಈ ಮೂರನೆಯ ಮಡಿಕೆ ಬಿಂದು ಇಲ್ಲಿದೆ. ಇದಕ್ಕೆ ಸರಿಯಾಗಿ ನಾನು ಈ ಕಾಗದವನ್ನು ಮತ್ತೆ ಮಡಿಸ್ತೇನೆ ಹಾರಿಜಾಂಟಲ್ ಆಗಿ. ಇದು ನನ್ನ ನಾಲ್ಕನೆಯ ಮಡಿಕೆ, ಇದನ್ನು ಗುರುತಾಪಣ. ಇಲ್ಲಿ ಗಮನಿಸಿ, ನಾಲ್ಕನೇ ಮಡಿಕೆ ಮಾಡುವಾಗ ಈ ಬಿಂದುವಿಗೆ ಕೂಡೋದಿಲ್ಲ, ಇದಕ್ಕಿಂತ ಕೆಳಗಡೆ ಇರುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಹಾರಿಜಾಂಟಲ್ ಬರೋದು, ಇಲ್ಲಿಂದ ಕೂಡೋದಕ್ಕೆ ಸರಿ ಹೋಗುತ್ತೆ. ಈ ಪೋರ್ಷನ್ ಇದೆಯಲ್ಲ, ಇದು ಮತ್ತೆ ಇದು ನಮಗೆ 4/7 3/7 ಆಗಿರುತ್ತೆ. ಅಂದ್ರೆ ಏಳರಲ್ಲಿ ನಾಲ್ಕು ಪೋರ್ಷನ್ ಈ ಕಡೆಗೆ ಇರುತ್ತೆ, ಮೂರು ಪೋರ್ಷನ್ ಈ ಕಡೆ ಇರುತ್ತೆ. ನಾಲ್ಕು ಪೋರ್ಷನ್ ಈ ಕಡೆ ಇರೋದ್ರಿಂದ ಇದನ್ನು ಅರ್ಧಾರ್ಧಕ್ಕೆ ಮಡಿಸಿ ನಾವು ವಿಂಗಡಿಸ್ಕೋಬಹುದು. ಹಾಗೆ ಮಾಡೋಣ. ಈಗ ಒಮ್ಮೆ ಮಡಿಸಿದ್ದೇನೆ. ಹೀಗೆ 4/7 ಆದ್ದರಿಂದ ಇದನ್ನು 4 ಬಾರಿ ನಾನು ಮಡಿಸಿದಾಗ 1/7 1/7 1/7 1/7 ಆಗಿರುತ್ತೆ. ಇದು ಮೂರು ಪೋರ್ಷನ್ ಇರುತ್ತೆ. ಸೊ ಇದನ್ನ ಮೂರು ಪೋರ್ಷನ್ ಆಗಿ ಮಾಡಿಸ್ಕೋಬಹುದು. ಹೀಗೆ ಕೆಳಗಡೆ 1/7 ಬಿಟ್ಬಿಟ್ಟಾಗ ಇಲ್ಲಿ ಮೂರು ಪೋರ್ಷನ್ ಇರುತ್ತೆ. ಅದನ್ನೇ ನಾವು ಮತ್ತೆ ಮಡಿಸಿದ್ರೆ ಆಯ್ತು. ಈಗ ಮೂರು ಭಾಗ ಆಗಿದೆ ಇದು. ಇದು ಮೂರು, ಇದು ನಾಲ್ಕು, ಒಟ್ಟು 7 ಭಾಗಗಳಾಗಿ ನಾವು ಮಾಡಿದ್ದೇವೆ. ಇದರಲ್ಲೇ ಹಲವಾರು ಗೆರೆಗಳು ಗೋಚರಾಗ್ಬಿಟ್ಟಿದೆ. ಹಾಗಾಗಿ ಬೇರೆ ಕಾಗದವನ್ನು ಇಟ್ಕೊಂಡು ಈ 1/7 ಇದೆಯಲ್ಲ, ಏಳನೇ ಒಂದು ಭಾಗವನ್ನು ಈ ತರ ಮಡಿಸಿಕೊಂಡ್ರೆ ಇಡೀ ಸಮವಾದಂತಹ ಒಂದು ಗಾತ್ರದ ಒಂದು ಚೌಕನ್ನು ತಗೊಳ್ಳಿ, ಈ ತರ ಇಟ್ಕೊಳ್ಳಿ. ಇದನ್ನು ಹೀಗೆ ಮಡಿಸ್ಕೋಬಹುದು. ಈಗ 1/7 ಬಂತು. ಸೊ ಇದನ್ನೇನೆ ಈಗ ಮತ್ತೆ ಈ ಕಾಗದ ಮೇಲಿಟ್ಟು ಜೋಡಿಸ್ಕೋಬಹುದು. ಮಡಿಸ್ತಾ ಹೋಗ್ಬಹುದು. ಹೀಗೆ ನಮಗೆ 7 ಸಮಭಾಗಗಳಾಗಿ ಈ ಚೌಕ ವಿಂಗಡಣೆ ಆಗುತ್ತೆ. ಇದನ್ನು ಭಿನ್ನ ರಾಶಿಗಳ ಪಾಠಕ್ಕೆ ಬಳಸ್ಕೋಬಹುದು.